ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಮೈ ಚಾನಲ್ ನಾನು ಇವತ್ತು ಐಕರಿನೆ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾನೇ ಟೇಸ್ಟ್ ಆಗಿರುತ್ತೆ ಹಸಿರು ಹೊಗರೆಣೆ ಅಂತಾನೂ ಕೂಡ ಹೇಳಬಹುದು ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಈಗ ಬಂದು ಸಮ್ಮರ್ ಬಂತು ತುಂಬಾ ಹೀಟ್ ಇದು ಬಂದು ನಮಗೆ ತಂಪು ಕೊಡುತ್ತೆ ಊಟ ಮಾಡೋದಕ್ಕೂ ಚೆನ್ನಾಗಿರುತ್ತೆ ವೈಟ್ ರೈಸ್ ಜೊತೆ ಈ ದೈಕರಿ ಮಾಡಿ ಹಾಗೆ ಒಂದು ಕ್ಯಾಬೇಜ್ ಪಲ್ಯನೋ ಇಲ್ಲ ಬೆಂಡೆಕಾಯಿ ಪಲ್ಯನೋ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ನಮಗೆ ಊಟ ಸೇರುತ್ತೆ ತುಂಬಾ ಟೇಸ್ಟ್ ಆಗೂ ಇರುತ್ತೆ ಇದು ಬಂದು ಒಗ್ರೇನೆ ಮಾಡಿ ಒಡೆದು ಕೊಡೋದ್ರಿಂದ ನೀವು ಮಕ್ಕಳಿಗೆ ಕೊಡುವಾಗ ಕೂಡ ಕೋಲ್ಡ್ ಆಗುತ್ತೆ ಅಂತಾನೂ ಇದೆ ಇದ್ರದೇನೂ ಕೂಡ ಮಾಡ್ಕೊಡಬಹುದು ಬಂದು ಖಾಲಿ ಒಗ್ರೇನೆ ಒಡೆಯೋದಲ್ಲ ಒಗ್ರೇನೆ ಒಡೆದು ಸ್ವಲ್ಪ ಬಿಸಿ ಮಾಡಿ ತಗೊಳ್ಳುವಂತ ಕರಿ ಇದು ಹೀಗೆ ಮಾಡಿದ್ರೆ ಏನೇನೆಲ್ಲ ಬೇಕು ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಹಾಗೆ ಈಸಿಯಾಗಿ ಮಾಡಿ ತೆಗಿಬಹುದು ಅಂತ ನೋಡೋಣ ಬನ್ನಿ ಇಲ್ಲಿ ಅರ್ಧ ಲೀಟರ್ ಮೊಸರು ತಗೊಂಡಿದ್ದೀನಿ ಈ ಮೊಸರನ್ನ ತಗೊಂಡಿದ್ದೀನಿ ತುಂಬಾ ಗಟ್ಟಿನೂ ಇರುತ್ತೆ ಹಾಗೆ ಹುಳಿನೂ ಕಡಿಮೆ ಇರುತ್ತೆ ಸ್ಟೀಲ್ ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಈ ಮೊಸರನ್ನ ಹಾಕೊಳ್ತಾ ಇದ್ದೀನಿ ತುಂಬಾ ಗಟ್ಟಿ ಇರುತ್ತೆ ನೋಡಿ ಹುಳಿ ಕಡಿಮೆ ಇರುತ್ತೆ ನಮಗೆ ಮೊಗ್ಗೆಕಾಯಿ ಜೊತೆ ಇಲ್ಲ ಬೆಂಡೆಕಾಯಿ ಜೊತೆ ಎಲ್ಲ ನಾವು ಮೊಸರು ಸ್ವಲ್ಪ ಹುಳಿ ಇದ್ರೂ ಆಗುತ್ತೆ ಹಾಗೆ ನಾವು ಒಗ್ಗರಣೆ ಹೊಡೆದು ಮೊಸರು ಕಂಡದಾದ್ರೆ ಸ್ವಲ್ಪ ಹುಳಿ ಕಡಿಮೆ ಇದ್ರೆ ಚೆನ್ನಾಗಿರುತ್ತೆ ಒಂದು ಗ್ಲಾಸ್ ಅಷ್ಟು ನಾನು ನೀರು ಹಾಕೊಂಡಿದ್ದೀನಿ ಹಾಗೆ ಬೇಕಾದಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದು ಬಿಸ್ಕೆಟ್ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಅದನ್ನ ನೋಡಿ ಅದ ನೋಡ್ತಾ ಇದ್ದೀನಿ ಮತ್ತೆ ಕೂಡ ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅದು ಬೇಕಾದ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಈ ಅರ್ಧದಲ್ಲಿ ಸರಿಯಾಗಿದೆ ಇಲ್ಲಿ ದಹಿ ಕರಿ ಮಾಡೋದಕ್ಕೆ ನಾನು ಎರಡು ಈರುಳ್ಳಿನ ಈ ರೀತಿ ಉದ್ದ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಹೀಗೆ ಚಿಕ್ಕ ಚಿಕ್ಕದಾಗಿ ಅಡ್ಡವಾಗಿ ಕಟ್ ಮಾಡೋದಕ್ಕಿಂತ ಈ ರೀತಿ ಕಟ್ ಮಾಡ್ಕೊಂಡ್ರೆ ಒಳ್ಳೆಯಿರುತ್ತೆ ದಹಿ ಕರಿಗೆ ಅದರಿಂದ ಎಂಟು ಬೆಳ್ಳುಳ್ಳಿ ಕುಟ್ಟಿ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಇದು ಒಗ್ಗರಣೆಗೆ ಸಪ್ರೇಟ್ ಆಗಿ ಮತ್ತೆ ಕೂಡ ಲಾಸ್ಟಿಗೆ ಹಾಕೋದಕ್ಕೆ ತೆಗೆದಿಟ್ಟಿದ್ದೀನಿ ಇಲ್ಲಿ ಒಂದು ಎರಡು ಒಣಮೆಣಸು ಕಟ್ ಮಾಡಿ ನಾನು ತಗೊಂಡಿದ್ದೀನಿ ದಹಿ ಕರಿ ಮಾಡೋದಾದ್ರೆ ಒಣಮೆಣಸು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಸಿಮೆಣಸು ಕೂಡ ಒಂದು ನಾಲ್ಕು ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕಕ್ಕೆ ಉದ್ದವಾಗಿ ಅಡ್ಡವಾಗಿ ಹಾಗೆ ಒಂದು ಸ್ವಲ್ಪ ಹಾಕಬೇಕು ಅನ್ನೋದಕ್ಕೋಸ್ಕರ ಸಣ್ಣ ಪೀಸು ಶುಂಠಿ ಕುಟ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಬಾಕಿ ಇರೋದು ಏನು ಬೇಕೋ ಅದನ್ನು ನಾನು ಮಾಡುವಾಗ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಕಡಾಯಿಗೆ ಒಂದು ಟೀಸ್ಪೂನ್ ಅಷ್ಟು ನಾನು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿತಿದ್ದಂಗೆ ಅದಕ್ಕೆ ಟೀಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೊಳ್ಳೋದಿದೆ ಸಾಸಿವೆ ಇಲ್ಲಿ ನಾನು ಸ್ವಲ್ಪ ಹೆಚ್ಚು ಹಾಕೊಂಡಿದ್ದೀನಿ ದೈಕರಿಗೆ ಸ್ವಲ್ಪ ನಾನು ಹೆಚ್ಚಾಕ್ತೀನಿ ನಿಮಗೆ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ಹಾಕ್ಕೊಂಡು ಸಿಡಿತಾ ಇದೆ ಹಾಗೆ ಕಾಲು ಟೀಸ್ಪೂನ್ ಅಷ್ಟು ಮೆಂತೆ ಹಾಕೊಳ್ತಾ ಇದ್ದೀನಿ ಮೆಂತೆ ಕೂಡ ಸಿಡ್ತಿದೆ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಉದ್ದಿನಬೇಳೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಕ್ಕೊಂಡ್ರೆ ಅದು ನಮಗೆ ಊಟದ ಜೊತೆ ಮಿಕ್ಸ್ ಮಾಡಿ ತಿನ್ನುವಾಗ ನಮಗೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ಒಂದು ಒಳ್ಳೆ ಸ್ಮೆಲ್ಲು ಇರುತ್ತೆ ಈಗ ಬೆಳ್ಳುಳ್ಳಿ ಹಾಕೊಂಡು ನಾನು ಸ್ವಲ್ಪ ಫ್ರೈ ಮಾಡಿಕೊಂಡೆ ಬೆಳ್ಳುಳ್ಳಿ ಸೊಪ್ಪು ಹಾಗೆ ಆ ಸಣ್ಣ ಪೀಸ್ ಶುಂಠಿ ಹಾಗೆ ಒಣಮೆಣಸು ಇದಿಷ್ಟು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ಫುಲ್ಲು ಸಿಮ್ಮಲ್ಲಿ ಇಡಬೇಕು ಹೈ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲೂ ಇಡಬಾರ್ದು ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಈಗ ನಾನು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಹಾಗೆ ಹಸಿಮೆಣಸು ಕೂಡ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ನಾನು ಬಾಡಿಸ್ಕೊಳ್ತೀನಿ ತುಂಬ ಡ್ರೈ ಆಗಿ ಆಗಬಾರ್ದು ನಿಮಗೆ ಇಷ್ಟ ಆದರೆ ಡ್ರೈ ಆಗಿ ಮಾಡ್ಕೊ ಇದಕ್ಕೆ ಸ್ವಲ್ಪ ಹಿಂಗು ಕೂಡ ಹಾಕಿದ್ದೀನಿ ಹಾಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿ ಒಂದು ಕಾಲು ಟೀಸ್ಪೂನಷ್ಟು ಹಳದಿ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪು ನಾನು ಮತ್ತೆ ಸೇರಿಸಲ್ಲ ಸರಿಯಾಗಿದೆ ಹಾಕಿದ್ದು ಆದರೆ ದೈಕರಿಗೆ ಈ ಒಂದು ಮೊಸರು ತುಂಬಾ ಉಪ್ಪಾಗಿದೆ ಒಂದು ಮೀಡಿಯಮ್ ಆಗಿ ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಯಾಕಂದರೆ ಹುಳಿ ಕಡಿಮೆ ಇರುವಂಥ ದಹಿ ನಾನು ತೊಗೊಂಡಿದ್ದೀನಿ ಚೆನ್ನಾಗಿ ಬಾಡಿಸ್ಕೊಂಡೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ ಹಾಕಿ ಸ್ವಲ್ಪ ತೆಗೆದಿಟ್ಟಿದ್ದೀನಿ ಲಾಸ್ಟಿಗೆ ಹಾಕಲು ಬೇಕಿದೆ ಈಗ ನಾನು ಅದಕ್ಕೆ ಫುಲ್ ಮಿಕ್ಸ್ ಮಾಡಿಟ್ಟಿರುವಂಥ ದಹಿ ಹಾಕೊಳ್ತಾ ಇದ್ದೀನಿ ಮೊಸರು ಹಾಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ಸ್ಪೂನ್ ಬೇರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫುಲ್ ಸಿಮ್ಮಲ್ಲಿ ಇರಬೇಕು ಹೈಯಲ್ಲಿ ಇಡಬೇಡಿ ಇಟ್ಟರೆ ಹೊಡೆದು ಹೋಗುತ್ತೆ ಫುಲ್ಲು ಸಿಮ್ಮಲ್ಲಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಕೂಡ ಬಂದ್ ಮಾಡಬೇಡಿ ಅದು ನಾವು ಉರಿತಾನೇ ಇರಬೇಕು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಹೀಗೆ ಮಿಕ್ಸ್ ಮಾಡಿ ಬಿಟ್ಕೊಳ್ತಾ ನಾವು ಬಿಸಿ ಮಾಡ್ಕೊಳ್ತಾನೇ ಇರಬೇಕು ಹೊಡೆದ್ರು ಕೂಡ ಆಫ್ ಮಾಡ್ಕೊಂಡು ಅದು ಕೂಡ ಕೋಲ್ಡ್ ಆಗೋದಿದೆ ಆದರೆ ಈ ರೀತಿ ಸಿಮ್ಮಲ್ಲಿಟ್ಟು ಬಿಸಿ ಮಾಡಿ ಬಿಸಿ ಮಾಡಿ ನೀವು ಇದು ಮಾಡುವಾಗ ಕೋಲ್ಡ್ ಕೂಡ ಆಗಲ್ಲ ಅದನ್ನು ಬಂದ್ ಮಾಡಿ ಮುಚ್ಚಿ ಇಡ್ತೀನಿ ಬಿಸಿ ಹೋದ್ಮೇಲೆ ಈಗ ದಹಿ ಕರಿ ರೆಡಿ ಆಗಿದೆ ಅದನ್ನು ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಎಲ್ಲೋ ಬೌಲ್ ನಾನು ತಗೊಂಡಿದ್ದೀನಿ ತುಂಬ ಸರಿ ಯೂಸ್ ಮಾಡಿದ್ದೀನಿ ನೋಡ್ಬೋದು ದಹಿ ಕರಿ ಅನ್ನೋದಕ್ಕೋಸ್ಕರ ಈ ಬೌಲಲ್ಲಿ ನಾನು ಹಾಗೆ ಎದ್ದು ಕಾಣುತ್ತೆ ಅನ್ನೋದಕ್ಕೋಸ್ಕರ ಇವತ್ತೊಂದು ಒಳ್ಳೆ ದಹಿ ಕರಿನೇ ನಾನು ನಿಮಗೆ ತೋರಿಸಿದ್ದೀನಿ ಖಂಡಿತ ಟ್ರೈ ಮಾಡಿ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದ